ದಾರಿ ತಪ್ಪಿ ಹೋಗದೆ ಬಾ ಬೇಡ ನನಗೆ ಏನು ಅಮ್ಮ ಬೇಡ
ಕ್ಲಬ್ ನುಗ್ಗಿ ನಮ್ ಕಸ್ಟಮರ್ಸ್ ಡಿಸ್ಟರ್ಬ್ ಮಾಡೋದಕ್ಕೆ? ಇದೇನ್ ನಿಮ್ಮ ಅಪ್ಪನ ಸುತ್ತಲ್ಲ ಎಸ್ ಪಿ? 11:30 ಆದ್ಮೇಲೆ ಎಲ್ಲ ಕ್ಲಬ್ ಗಳು ಮುಚ್ಚಬೇಕು ಅಂತ ಕಾಯ್ದೆ ಇದೆ, ಮತ್ತೆ ಇದ್ರ ಬಗ್ಗೆ ನಿಮ್ 3 ನೋಟಿಸ್ ಸರ್ವ್ ಮಾಡಿದೀವಿ. ಈಗ ಸಮಯ 1:30. ಸರ್ಕಾರದ ಕಾಯ್ದೆ ಕಾನೂನುಗಳು ಬಗ್ಸಕ್ಕೆ ಸರ್ಕಾರ ನಿಮ್ಮಪ್ಪನ ಸತ್ತಲ್ಲ ಮಿಸ್ಟರ್ ವಿಕ್ರಮ್. ಓ ಮಿಸ್ಟರ್ ಸಾಂಗ್ಲಿಯಾನ, ಇದುವರೆಗೂ ಯಾವ ಎಸ್ ಪಿಗೋ ಕಮಿಷನರ್ಗೋ ನಮ್ ಕ್ಲಬ್ ನುಗ್ಗತಾಕತ್ತಿರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ದೇ ಆದ ಕಾಯ್ದೆ ಕಾನೂನುಗಳಿವೆ. ಕಾನೂನು ನಂಬರ್ 1, ನಿನ್ನಂತ ಚಿಲ್ಲರೆಗಳನ್ನ ಇಲ್ಲಿಂದ ಜೀವ ಸಹಿತ ಬಿಡಬಾರ್ದು. ಕೊರ ನೋಟಿಸ್. ನಾನು ಮೈ ಮುಟ್ಟಿದ್ಯಾ? ಇದಕ್ ಸರಿಯಾಗಿ ನೀನು ಅನುಭವಿಸ್ತೀಯಾ? ನಾನಷ್ಟು ಹೇಳ್ತಾ ಇದ್ರು ನನ್ನ ಮಗನ ಚಿತ್ರಹಿಂಸೆ ಮಾಡ್ತಿದ್ಯಲ್ಲ, ನಿನ್ನ ಸುಟ್ಟು ಆ ಬೂದಿನ ನನ್ನ ಹಣೆಗೆ ಇಟ್ಕೊಳ್ಳಿಲ್ಲ. ನನ್ನ ಹೆಸರು ನಾಗಪ್ಪನೇ ಅಲ್ಲ, ನಾನು ಯಾರು, ನನ್ನ ಯೋಗ್ಯತೆ ಏನು ಅಂತ ನಿನಗೆ ಚೆನ್ನಾಗಿ ತೋರಿಸ್ತೇನೆ. ನಾಗಪ್ಪನವರೇ, ನಿಮ್ಮ ಪಾಪದ ಕೊಡ ಇನ್ನೂ ಸರಿಯಾಗಿ ತುಂಬಲಿಲ್ಲ, ತುಂಬಲಿ ಬಿಡಿ, ಆಮೇಲೆ ನಾನೇ ನಿಮ್ಮ ಹತ್ರ ಬರ್ತೀನಿ. ಆದ್ರೆ ಈಗ ಇನ್ನೊಂದು ಕ್ಷಣನಾದ್ರೂ ನೀವಿಲ್ಲಿದ್ರೆ ನಿಮ್ಮ ಮಗನ ಗತಿ ನಿಮ್ಗೂ ಆಗತ್ತೆ. ಅದಕ್ಕೆ ಪ್ಲೀಸ್ ಗೆಟ್ ಔಟ್ ಆಫ್ ಹಿಯರ್. ಅಪ್ಪ, ನಾನ್ ಆಗ್ಲೇ ಎದ್ದು ಅರ್ಧ ಗಂಟೆ ಆಯ್ತು. ನನ್ನ ರಕ್ತ ಆರೋಕ್ ಮುಂಚೆ, ನನ್ನ ಮೆದುಳಿಗೆ ನಿದ್ರೆ ಬರೋಕ್ ಮುಂಚೆ ಅಪ್ಪಣೆ ಕೊಡಿ, ಇಲ್ಲಿ ಅಪ್ಪಿಸ್ ಬರ್ತೀನಿ. ಲೇ ಕ್ವಾಂಡ್, ನನ್ನ ಮಗನೇ ಸ್ವಲ್ಪ ತಡ್ಕೊಳ. ನೀನ್ ಎದ್ರೆ ಆ ಸಾಂಗ್ಲಿಯ ನಾನು ಮುಗಿಸೋದ್ ಗ್ಯಾರಂಟಿ. ಆದ್ರೆ ಜೈಲ್ನಲ್ಲಿರೋ ನಮ್ ವಿಕ್ರಮ್ಗೆ ಅಪಾಯ ಇನ್ನು ಹೆಚ್ಚಾಗುತ್ತೆ ಕಣೋ. ಎಲೆಕ್ಷನ್ನು ಅನ್ನೋದೊಂದು ಮುಗಿಲಿ, ಆಮೇಲೆ ಆ ಮಹೇಶನ್ನೋ